ೇ ಶುಭೋದಯ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮಚ್ಚಿನ ಧಾರ್ಮಿಕ ಏಕೈಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ ಕತ್ತಲಿದೆ ಅಂತ ದೂಷಿಸೋದು ನಿಜಕ್ಕೂ ಖಂಡನೀಯ ಯಾಕಂದ್ರೆ ದೀಪವನ್ನ ಹಚ್ಚಿದ್ರೆ ಸಾಕು ಕತ್ತಲು ಓಡ್ ಹೋಗುತ್ತೆ ಹಾಗೆ ನಾವು ದುಃಖದಲ್ಲಿದ್ದೀವಿ ಅಂತ ಅಳ್ತಾ ಕೂತ್ರೆ ಯಾವ ಕಾರ್ಯವೂ ಆಗಲ್ಲ ಅದಕ್ಕೆ ಪರಿಹಾರವನ್ನ ನಾವೇ ಕಂಡ್ಕೋಬಹುದು ಅಂತ ಹೇಳ್ತಾ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ಧಾರ್ಮಿಕ ಗುರುಗಳಾದಂತಹ ಶ್ರೀ ನರೇಂದ್ರ ಬಾಬು ಶರ್ಮಾ ಶರ್ಮ ಅವರನ್ನ ಸ್ವಾಗತೋಣ ಬನ್ನಿ ಗುರುಜಿ ನಮಸ್ಕಾರ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ ನಮಸ್ಕಾರಮ್ಮ ಗುರುಜಿ ಇವತ್ತು ನಿನ್ನೆ ನೀವು ಹೇಳಿದಂತೆ ತುಲಾ ಸಂಕ್ರಮಣ ಹಾಗಾಗಿ ಇವತ್ತು ಏನೆಲ್ಲ ವಿಶೇಷ ಕಾರ್ಯಕ್ರಮವನ್ನ ನಾವು ಮನೇಲಿ ಹಮ್ಮಿಕೋಬೇಕು ಏನೆಲ್ಲ ಪೂಜಾ ವಿಧಾನಗಳನ್ನ ಮಾಡ್ಬೇಕು ತಿಳಿಸ್ಕೊಡ್ತೀರಾ ಅಲ್ವಾ ಎಲ್ಲ ದೈವಾನುಗರ ಭಕ್ತ ಪ್ರಿಯರೇ ತಮ್ಮೆಲ್ಲರಿಗೂ ವೀಕ್ಷಕರೇ ನಮ್ಮ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಕಾವೇರಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಹಂಚ್ಕೊಂಡು ತಿನ್ನುವಂತಾನೆ ಹಂಚ್ಕೊಂಡು ತಿನ್ನೋದರಲ್ಲೇ ಸುಖ ಇದೆಯಂತೆ ಜೀವನದಲ್ಲಿ ಪರಮಾತ್ಮ ಏನು ಮಾಡ್ತಾನೆ ಯಾವ ಕಾಲಕ್ಕೂ ಎಲ್ಲೇ ಇರಲಿ ಭಗವಂತನ ನಿಷ್ಠಾನುಷ್ಠಾನದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಾನೂ ಬದುಕಬೇಕೋ ಇನ್ನೊಬ್ಬರನ್ನು ಬದುಕಕ್ಕೆ ಬಿಡು ಅಂತಾನೆ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಇವತ್ತು ಅಂತರಾಳದಿಂದ ಹೇಳ್ತಕ್ಕಂಥ ಒಂದು ಏನು ಅಂದರೆ ಜಗನ್ಮಾತೆ ತಾಯಿ ಆಗಿರ್ತಕ್ಕಂಥ ಕಾವೇರಿ ಕರ್ನಾಟಕದಲ್ಲಿ ಹುತ್ತು ಬೆಳೆದ್ರೂ ಎಷ್ಟು ವಿರಾಳವಾದ ಮನಸ್ಸೊಳಗೆ ಅಂದರೆ ಇವತ್ತಿನ ದಿವಸ ಕರ್ನಾಟಕ ಎಲ್ಲ ಸುತ್ತಿ ಬಳಸಿ ಹೆಚ್ಚಿನ ಭಾಗ ಪರ ದೇಶಕ್ಕೆ ಪರ ಹೊರದೇಶಕ್ಕೆ ಎಲ್ಲ ಹೋಗ್ತಾ ಹರಿತಾಳೆ ಕೊನೆಗೌಳ ಹೆಲ್ಲಿ ಸೇರೋದು ಆ ಸಮುದ್ರವನ್ನು ಸೇರೋಕ್ಕೆ ಮೊದಲು ಕಾವೇರಿ ಗುಪ್ತಗಾಮಿನಿಯಾಗಿ ದೇವರ ಪೂಜೆ ಕೈಂಕರ್ಯ ಪಂಚಭೂತಗಳ ಒಂದು ದೇವಸ್ಥಾನ ಕ್ಷೇತ್ರಗಳಿಗೆ ಹೋಗ್ತಾ ಇರ್ತಾಳೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ಆಸೆ ಏನು ಅಂದರೆ ದೇವರ ಪಾದವನ್ನು ತೊಳೆಯೋಣ ಅಂತ ಆದಿ ಮಧ್ಯ ಅಂತ್ಯ ಈ ಆದಿ ಅಂತ್ಯದಲ್ಲಿ ಶ್ರೀರಂಗಪಟ್ಟಣ ಶಿಂಷ ಶಿವನ ಸಮುದ್ರ ತದನಂತರ ಹಾಗೆಯೇ ಶ್ರೀರಂಗ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ಮೂರೂ ರಂಗನಾಥನಿಗೆ ಕಾಲನ್ನು ತೊಳೆದು ತಾನು ಧನ್ಯನಾಗಿ ಆ ಕಮಲ ಪುಷ್ಪಗಳನ್ನು ಅರ್ಪಿಸಿ ಪರಮಾತ್ಮ ಇನ್ನು ಹೊರಡ್ತೀನಿ ಅಂತೇಳಿ ಹಾಗೆಯೇ ಮುಂದಕ್ಕೆ ಸಾಕ್ತಾಳೆ ಹೋಗ್ತಾ ಹೋಗ್ತಾ ಅವಿನಾಶಿಯಲ್ಲಿ ಸೇರ್ತಾಳೆ ವಿಶೇಷವಾಗಿ ಬೃಹದಾಕಾರವಾಗಿ ಅಗಲವಾಗಿ ಹಾಕ್ತಾಳೆ ಇಂಥ ಬೃದಾಕಾರ ಆಗ್ತಕ್ಕಂಥವಳು ಮೇಟೂರ್ ಡ್ಯಾಮ್ ಮುಖಾಂತರವಾಗಿ ಅವಳು ಮುಂದಕ್ಕೆ ಸಾಗಿ ಪಂಚಭೂತಗಳು ಅಗ್ನಿ ವಾಯು ಜಲ ಭೂಮಿ ಆಕಾಶ ಅಲ್ಲಿ ನಾವು ನೋಡ್ಬೋದು ಅಗ್ನಿ ಆಗಿರ್ತಕ್ಕಂಥ ತಿರುವಣ್ಣಾಮಲೈ ತಿರುವಾನ ಕಾವಲ್ ಕೊನೇ ಭಾಗದಲ್ಲಿ ಸೇರ್ತಕ್ಕಂಥ ಜಲಕಂಠೇಶ್ವರ ಜಲನಾಗಿ ಪರಮೇಶ್ವರನ್ನೇ ತನ್ನಾಗಿ ನೀರಾಗಿ ಮಾಡ್ಕೊಂಡ್ಬಿಡ್ತಾಳೆ ಪಾರ್ವತಿ ನೀರಿನಲ್ಲೇ ಮಾಡಿರ್ತಕ್ಕಂಥ ಲಿಂಗವನ್ನಾಗಿ ತಾನು ತನ್ನ ಐಕ್ಯವನ್ನು ಮಾಡ್ಕೊಂಡ ಹಾಗಾಯಿತು ನೋಡಿ ಈಶ್ವರನಿಗೆ ಜಲಕಂಠೇಶ್ವರ ಅಂತ ತಾನು ನೀರಲ್ಲಿ ಈಶ್ವರನ ಮುಳುಗ್ಸಿಲ್ಲ ತನ್ನಲ್ಲಿ ತಾನು ಐಕ್ಯವಾಗಿ ಮಾಡಿಕೊಂಡ್ಳು ಪರಮೇಶ್ವರನ ಆಲಿಂಗನೆ ಮಾಡ್ಕೊಂಡಾಗ ನೀರಾಗೆ ಕಾಣಿಸ್ತಕ್ಕಂಥ ವಿಚಾರವಾಯಿತು ಇಂಥ ಒಂದು ದಿವ್ಯ ದೃಷ್ಟಿ ಇಂಥ ಒಂದು ದಿವ್ಯ ಚೇತನ ಪರಬ್ರಹ್ಮ ಸ್ವರೂಪ ಆಗಿರತಕ್ಕಂಥ ಜಗನ್ಮಾತೆಗಲ್ಲದೆ ಇನ್ಯಾರಿಗೆ ಸಾಧ್ಯ ಅದಕ್ಕೆ ಇವತ್ತಿನ ದಿವಸ ಎಲ್ಲ ಆಕಾಶ ಮಾರ್ಗದಲ್ಲಿರತಕ್ಕಂಥ ಚಿದಂಬರ ರಹಸ್ಯ ನಟರಾಜ ನಾಟ್ಯ ಆಡ್ತಾ ಇರಬೇಕಾದರೂ ಮಳೆಯಲ್ಲಿ ಪರಿಪೂರ್ಣವಾಗಿ ಮೇಘರಾಜನಾಗಿ ಕೂತ್ಕೊಂಡಾಗ ಆ ನಾಟ್ಯ ಆಡಿದಾಗ ಮಳೆ ಬರುತ್ತೆ ಮೇಘರಾಜನ ಮೇಘದೂತು ಸಮೇತವಾಗಿ ಇದು ಸಂತೋಷವೇ ವಾಯು ಮುಖಾಂತರವಾಗಿ ವಾಯುಲಿಂಗ ಆಕಾಶ ಮಾರ್ಗದಲ್ಲಿ ಬಂದಾಗ ಆ ವಾಯು ತತ್ವದಲ್ಲಿ ಸಾಕಾತು ಶ್ರೀಕಂಠೇಶ್ವರ ಅಂದರೆ ನಾವು ಕಾಳಹಸ್ತೇಶ್ವರ ಅಂತ ಏನಂತೀವಿ ಆ ಶ್ರೀಕಂಠ ಸಾಕ್ಷಾತ್ ಇರ್ತಾನೆ ಇದೂ ಸಾಲದಿದ್ದ ಹಾಗೆ ಅಗ್ನಿ ವಾಯು ಜಲ ಆಕಾಶ ಅಂದರೆ ಭೂಮಿಯಲ್ಲಿ ಲೋಟೋಯ್ತು ಅಂದಾಗ ಪೃಥ್ವಿಲಿಂಗದಲ್ಲಿ ಕಾಂಚೀಪುರದಲ್ಲಿ ನಾವು ಏಕಾಂಬರೇಶ್ವ ಅಂತ ಕರಿತೀವಿ ಮಣ್ಣಲ್ಲಿ ಪರಿಪೂರ್ಣವಾಗಿ ಆಗ್ತಾನೆ ಈ ಪಂಚಭೂತಗಳನ್ನು ಅವಳು ತೊಳೆದು ಎಷ್ಟು ಶುಚಿರ್ಭೂತ ಮಾಡ್ತಾಳೆ ಜನಗಳಿಗೆ ಬೇಕಾಗಿರ್ತಕ್ಕಂಥ ಧಾನ್ಯಗಳನ್ನು ಸಮೃದ್ಧಿಪೂರ್ವಕವಾಗಿರ್ತಕ್ಕಂಥ ಸುಖ ಜೀವನವನ್ನು ಕುಜಕ್ಷೇತ್ರಕ್ಕೆ ಅರಿತಾಳೆ ಋಣ ಕುಜಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ಹುಟ್ಟು ಬೆಳೆದ್ರೂ ಅವಳು ಹೋಗ್ತಾ ಇರ್ತಕ್ಕಂಥ ಜಾಗ ಜಾಸ್ತಿ ತಮಿಳುನಾಡಿಗೆ ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಬರ್ತಾಳೆ ಇವತ್ತಿನ ದಿವಸ ಮಂಡ್ಯದವರು ಭಾಳ ಸಂತೋಷಪಡಬೇಕು ಯಾಕೆಂದರೆ ಮೊದಲನೇ ನಾಡಲ್ಲಿ ಅವಳು ಬಂದ ತಕ್ಷಣವೇ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಕಬ್ಬು ಆಹಾ ಏನು ಸಿ ಅಂತೀರ ಅದಕ್ಕೆ ಆ ಮಂಡ್ಯ ಜನಾಂಗಕ್ಕೆ ವಿಶೇಷವಾಗಿ ಅಣಕಟ್ಟನ್ನು ಕಟ್ಟಿರ್ತಕ್ಕಂಥ ಕೆ ಆರ್ ಎಸ್ ಡ್ಯಾಮು ಆ ಮಂಡ್ಯ ಜಿಲ್ಲೆಯಲ್ಲೇ ಇದೆ ಇಂಥ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಇದ್ದರೂ ಸಹ ವಿಧಿವಶಾತ್ ಅಂತ ಹೇಳ್ತೀವಲ್ಲ ನೋಡಿ ಕಾವೇರಿ ನೀರು ಮಂಡ್ಯನಲ್ಲಿದ್ದರೂ ಪಕ್ಕದಲ್ಲೇ ಮೈಸೂರು ಜಾಸ್ತಿ ದೂರ ಇಲ್ಲ ಪಕ್ಕದಲ್ಲೇ ಆದರೂ ಮೈಸೂರವ್ರಿಗೆ ಕಾವೇರಿ ನೀರಿಲ್ಲವೇ ಇಲ್ಲ ಇದು ನಂಬಿಕೊಳ್ಳೋಕ್ಕೆ ಕಷ್ಟವಾಗುತ್ತೆ ಆದರೆ ಸತ್ಯ ಅಲ್ವಾ ಇವತ್ತು ಕಾವೇರಿ ಒಂದು ಎರಡು ಮೂರು ನಾಲ್ಕು ಅಂಥೇಳಿ ಐದು ಆರು ಅಂಥೇಳಿ ಇಡೀ ಜಗತ್ತಲ್ಲಿ ಕಾವೇರಿ ಏನಾಗಿದೆ ಮನೆ ಮನೆಗೆ ನೀರಾಗಿ ಹರಿತಾಳೆ ಇಂಥ ಒಂದು ಕಾವೇರಿ ನಾವೆಲ್ಲ ಕಷ್ಟಪಟ್ಟು ಅವಳು ಹರಿತಾ ಇರೋ ಸಮಯದಲ್ಲಿ ಉಪಯೋಗಿಸ್ಕೊತಾ ಇದ್ದೀವಿ ಆದರೆ ನಿಜವಾಗ್ಲೂ ಆ ಕಾವೇರಿ ತಾಯಿಗೆ ಪೂಜೆ ಮಾಡ್ತಾ ಇದ್ದೀರಾ ಎಷ್ಟು ಜನ ಅವಳು ಒಣಗೋಗ್ತಾಳ ಆ ಪ್ರಕೃತಿಯಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಹರಿತಾಳೆ ಅವಳಿಗೇನಾದರೂ ನೋವಿದೆಯಾ ಅಥವಾ ಎಲ್ಲಾದರೂ ಅಡ್ಡ ಆತಂಕಗಳು ಇದೆಯಾ ಯಾವುದಾದ್ರೂ ಮೃಗ ಪ್ರಾಣಿಗಳಿಗೂ ನೀರನ್ನು ಕೊಟ್ಕೊಂಡು ಹೋಗ್ತಾಳೆ ಇವಳು ನಿಷ್ಕಲ್ಮಶ ನಿಸ್ಪ್ರಯಾಣವಾಗಿ ಪರಿಪೂರ್ಣ ಹೋಗ್ತಾಳೆ ಅದಕ್ಕೆ ಅಂಥ ಒಂದು ಆತ್ಮ ಕಾವೇರಿ ಜನ್ಮಸ್ಥಾನದಲ್ಲಿ ಇವತ್ತು ತಲಕಾವೇರಿಲ್ಲಿ ಉಗಮಾಗ್ತಕ್ಕಂಥ ತುಲಾ ಸಂಕ್ರಮಣ ಏನಂತೀವಿ ಸಂಕ್ರಮಣ ಅಂದ್ರೇ ದುರ್ಗ ಒಂದು ದಿವಸ ಅಂತ ದುರ್ಗ ಭಾಳ ಇಷ್ಟಪಡತಕ್ಕಂಥ ದಿನ ಇವತ್ತು ಇನ್ನೊಂದು ವಿಶೇಷ ಗೊತ್ತಾ ಯಾವತ್ತು ತುಲಾ ಸಂಕ್ರಮಣ ಮಂಗಳವಾರವೇ ಬೀಳುತ್ತೋ ಯಾವತ್ತು ತುಲಾ ಸಂಕ್ರಮಣ ಶುಕ್ರವಾರವೇ ಬೀಳುತ್ತೋ ಯಾವ ತುಲಾ ಸಂಕ್ರಮಣ ಭಾನುವಾರವೇ ಬೀಳುತ್ತೋ ರವಿ ಶುಕ್ರ ಮತ್ತು ಮಂಗಳ ಗ್ರಹ ಆ ದಿನ ಭೂಮಿ ಸಮೃದ್ಧಿಯಾಗುತ್ತೆ ಭೂಮಿಯಲ್ಲಿರ್ತಕ್ಕಂಥ ಸರ್ವ ದಾರಿದ್ರ್ಯ ಪರಿಣಾಶ ಆಗುತ್ತೆ ಅಂತ ಸಂತೋಷ ಪಡಬೇಕು ಆದರೆ ಈ ಸಲ ಕಾವೇರಿ ವಿಕೋಪಕ್ಕೆಗೊಳ್ತಾಳೆ ಗಂಗಾ ಕಾವೇರಿ ಎಷ್ಟು ಚೆನ್ನಾಗಿ ಸೇರ್ತಾರೋ ಅದೇ ರೀತಿಯಾಗಿರ್ತಕ್ಕಂಥ ಪ್ರಕೃತಿ ವಿನಾಶವಾಗುತ್ತೆ ಅದಕ್ಕೆ ಈ ಪ್ರಕೃತಿಯ ವಿನಾಶಕ್ಕೆ ಕಾರಣ ಏನೋ ಮನುಷ್ಯರೇ ಅದಕ್ಕೆ ಇಂಥ ಒಂದು ಮನುಷ್ಯರಿಗೆ ನಾವು ಎಚ್ಚರಿಕೆ ನೀಡೋದೇನೋ ಪ್ರತಿಯೊಬ್ಬರು ಕಾವೇರಿ ಎಷ್ಟು ಚೆನ್ನಾಗಿ ಹರಿತಾಳೋ ಅಷ್ಟು ಚೆನ್ನಾಗಿ ಪ್ರದೋಷ ಶಿಲೆಯಾಗಿರ್ತಕ್ಕಂಥವಳನ್ನ ಶಿಲಾ ಇದ್ದ ಹಾಗೆ ಭಾಳ ಚೆನ್ನಾಗಿ ಕಾಪಾಡ್ಕೋಬೇಕು ಯಾವ ಒಂದು ವಾತಾವರಣನೂ ಕಲ್ಮಶ ಮಾಡಬಾರ್ದು ಗಂಗೆ ಭಾಳ ದೊಡ್ಡವಳು ಅವಳನ್ನ ಒಂದೊಂದು ತೀರದಲ್ಲೂ ಗಂಗೆ ಪವಿತ್ರಳು ಪವಿತ್ರಳು ಅಂತ ಹೇಳ್ತಾಳೆ ಆದರೆ ಎಲ್ಲ ಕಲ್ಮಶವಾಗೋಗಿದೆ ಇವತ್ತು ಕಾವೇರಿ ಕನಿಷ್ಠ ಪಕ್ಷ ಎಷ್ಟು ವಿಶೇಷ ಅಂದರೆ ಅವಳು ಮಹಾವಿಷ್ಣುವನ್ನು ಕೇಳ್ಕೊತಾಳಂತೆ ಜಗತ್ತಲ್ಲಿ ಯಾರೂ ಕೇಳದೇ ಇರೋ ವರವನ್ನು ನೀನು ಎಂದಿಗೂ ಪ್ರಸಾದಿಸಬೇಕು ಅದಕ್ಕೆ ಯಾವತ್ತು ನಿನ್ನ ಸ್ಥಾನಕ್ಕೆ ಅವರು ಬರ್ತಾರೋ ನೀನು ಕೇಳಿದೇನೆ ವರವನ್ನು ಕೊಡಬೇಕು ಅಂತ ಆ ಕಾವೇರಿ ಕೇಳಿರ್ತಕ್ಕಂಥ ತ್ಯಾಗ ಇಡೀ ಜಗತ್ತಿನಲ್ಲಿ ಮಾರ್ಕಂಡೆ ಪುರಾಣದಲ್ಲಿ ಹೇಳ್ತಾರೆ ಕಾವೇರಿಗೆ ಒಂದೊಂದು ಸ್ಥಾನದಲ್ಲೂ ಸ್ಥಾನ ಮಾನ ಗೌರವ ಆದರೆ ಪೂಜೆ ಪುನಸ್ಕಾರದಲ್ಲಿ ಗಂಗೆ ಸುಮ್ಮನೆ ರಭಸ್ವಾಗಿ ಹರ್ಕೊಂಡು ಹೋಗ್ತಾಳಂತೆ ದೊಡ್ಡ ಕ್ಷೇತ್ರಗಳಾಗ್ತಾಳಂತೆ ವಿಶೇಷವಾಗಿ ಎಲ್ಲ ನದಿಗಳಲ್ಲಿ ಜೀವ ನದಿಗಳ ತುಂಬ್ತಾಳಂತೆ ಆದರೆ ಅವಳಿಗಿಂತ ದೊಡ್ಡ ಸ್ಥಾನ ಅಂದರೆ ಗಂಗೆ ಕಾವೇರಿ ಯಾರೂ ಬೇರೆಯಲ್ಲ ದಕ್ಷಿಣದಲ್ಲಿ ಕಾವೇರಿ ಉತ್ತರದಲ್ಲಿ ಗಂಗೆ ಇದಕ್ಕೆ ದಕ್ಷಿಣ ಕಾವೇರಿ ಆಗಿರ್ತಕ್ಕಂಥವಳು ದಕ್ಷಿಣ ಗಂಗಾ ಅಂತ ಕೂಡ ಆಕಾಶ ಮಾರ್ಗದಲ್ಲಿ ಕರೀತಾರೆ ಇದಕ್ಕೆ ಆಕಾಶ ಗಂಗಾ ಅನ್ನೋದು ಉತ್ತರ ಬರೀ ಗಂಗೆ ಅಂತಕ್ಕಂಥ ಕಾವೇರಿ ಗಂಗಾ ಕಾವೇರಿ ಇದನ್ನು ಸರಾಮ್ ವಿಶ್ವೇಶ್ವರವರು ನಮ್ಮ ಮುಮ್ಮುತ್ತಾತನವರು ಅವರೇ ಸ್ವತಃ ಗಂಗಾ ಕಾವೇರಿ ಪ್ರಾಜೆಕ್ಟನ್ನು ಮಾಡಿ ಇವತ್ತಿನ ದಿವಸ ಅದೆರಡೂ ಸೇರಿದಾಗ ಎಷ್ಟು ಒಳ್ಳೆ ಸಂಗಮ ಆಗುತ್ತೋ ಅಷ್ಟೊಳ್ಳೆ ಸಂಗಮ ಜೀವನದಲ್ಲಿ ಜನಗಳು ಅಷ್ಟೇ ಚೆನ್ನಾಗಿ ಬೆರೀತಾರೆ ಅಂತ ಇವತ್ತು ಅಣೆಕಟ್ಟುಗಳು ಕಟ್ಟಿದರೆ ಸಂತೋಷ ಯಾಕೆ ಕಟ್ತೀವಿ ನಮಗೊರು ಉಪಯೋಗ ಆಗಲಿ ಅಂತ ಆದರೆ ಅಣೆಕಟ್ಟುಗಳನ್ನು ಮೀರಿ ಮಿತಿ ಮೀರಿ ಆ ಪ್ರವಾಹ ಆಗತ್ತಾ ಅನ್ನೋ ಸಮಯ ಬಂದ್ಬಿಟ್ಟಿದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಅಣೆಕಟ್ಟಿಗಳನ್ನು ಹುಷಾರಾಗಿ ನೋಡ್ಕೋಬೇಕು ಕಾವೇರಿ ಯಾವ ಕಾಲಕ್ಕೂ ಶುಚಿರ್ಭೂತವಾಗಿರೋದಕ್ಕೋಸ್ಕರ ನಾವೆಲ್ಲ ಕಲ್ಮಶ ಮಾಡಬಾರ್ದು ಯಾರ್ಯಾರು ನದಿ ತೀರದಲ್ಲಿ ಅಂದರೆ ಕಾವೇರಿ ತೀರದಲ್ಲೇ ಇವತ್ತಿನ ದಿವಸ ಜೀವನದಲ್ಲಿ ಹೊಲ ಗದ್ದೆ ಮನೆ ಬೈಲು ಎಲ್ಲ ಮಾಡ್ಕೊಂಡಿದ್ದೀರಾ ನೀವೆಲ್ಲ ನಿಮ್ಮಷ್ಟು ಪುಣ್ಯವಂತರು ಜಗತ್ತಲ್ಲಿ ಇನ್ಯಾರೂ ಇಲ್ಲ ಅಂತ ನಾವೆಲ್ಲ ಹೇಳಬೇಕು ನಮಗೆಲ್ಲರಿಗೂ ಬೆಂಗಳೂರಿಂದ ಅಲ್ಲಿ ಬರೋಕ್ಕಾಗತ್ತಾ ಆದರೆ ಇವತ್ತು ಎಲ್ಲರೂ ನಾವು ಒಳ್ಳೆ ಸಂಕಲ್ಪ ಮಾಡ್ಕೊಳ್ಳೋಣ ಏನು ಸಂಕಲ್ಪ ಅಂದರೆ ಕಾವೇರಿಯಲ್ಲಿ ಜನ್ಮಸ್ಥಾನದಲ್ಲಿರ್ತಕ್ಕಂಥ ಪ್ರದೂಷವಾಗಿ ಇವತ್ತು ಕಾವೇರಿಗೋಸ್ಕರ ಓಡಾಡ್ತಕ್ಕಂಥ ವಿಚಾರವನ್ನು ಮಾಡೋಣ ಪ್ರತಿಯೊಬ್ಬರು ಕಾವೇರಿ ತಾಯಿ ಜಗನ್ಮಾತೆಗೆ ಪೂಜೆ ಪುನಸ್ಕಾರವನ್ನು ಸಲ್ಲಿಸೋಣ ಹೇಗೆ ಆ ಪೂಜೆ ಪುನಸ್ಕಾರ ಸಲ್ಲಿಸೋದು ಜಗನ್ಮಾತೆಗೆ ಪ್ರತಿಯೊಂದು ದಂಡೆಯಲ್ಲೂ ನಾವು ದಂಡಯಾತ್ರೆಯನ್ನು ಮಾಡ್ತಕ್ಕಂಥ ವಿಚಾರವನ್ನು ಮಾಡ್ಕೋಬೇಕು ಎಲ್ಲೂ ಪ್ರದೂಷಶೀಲವಾಗಿರ್ತಕ್ಕಂಥ ಅವಳು ಶುಚಿರ್ಭೂತವಾಗಿ ಆಗಬೇಕು ಕುಡಿಯೋ ನೀರು ಇವತ್ತು ದಿವಸ ಕಷ್ಟವಾಗುತ್ತೆ ಹರಿತಾ ಇದ್ದರೂ ಮಣ್ಣಿನ ನೀರು ಕುಡಿಯೋಕ್ಕಾಗದೇ ಇರುವಂಥ ಅವಕಾಶಗಳು ಆದರೆ ಒಳ್ಳೆ ನೀರು ಯಾವತ್ತೂ ತಿಳಿಯಾಗಿರ್ತಕ್ಕಂಥವ್ರು ಕಾವೇರಿ ಒಬ್ಬಳೆ ಇಂಥ ಒಂದು ಕಾವೇರಿನ ನಾವು ನೀವು ಕಾಪಾಡ್ಕೋಬೇಕಾದ ಧರ್ಮ ಜನ್ಮ ಜಾಗೃತಿ ಅದಕ್ಕೆ ಈ ಜನ್ಮ ಜಾಗೃತಿಯನ್ನು ನಿಮಗೆ ಹೇಳ್ತಾ ನಾವು ಮುಂದಿನ ಪೂಜೆ ಪುನಸ್ಕಾರ ಕೈಂಕರ್ಯವನ್ನು ಮಾಡ್ಕೊಳ್ಳೋಣ ಹೇಗೆ ತಾನು ತಿಳಿಸ್ಕೊಡ್ತೀನಿ ಇಂಥ ಒಂದು ತಾಯಿ ನಾಡಿಗೆ ಕಾವೇರಿಗೆ ನೀವೆಲ್ಲರೂ ಆಶ್ರಯಪೂರ್ವಕವಾಗಿ ಒಂದು ನಮಸ್ಕಾರವನ್ನು ಮಾಡಿಕೊಳ್ಳಿ ಎಲ್ಲರೂ ಹೇಳಿ ಓಂ ಶ್ರೀ ಕಾವೇರಿ ದೇವಿತೆಯೇ ನಮಃ ಅಂತ ಹೇಳಿ ಹೇಳಿ ನೋಡೋಣ ಓಂ ಶ್ರೀ ಕಾವೇರಿ ದೇವತಾಯೇ ನಮಃ ಅಂತ ಇದಕ್ಕೆ ನಿನ್ನೆ ಒಂದು ಕತೆ ಹೇಳಿದೆ ಆ ಉಪಕತೆ ಕಥೆಯ ಸಾರಾಂಶದಲ್ಲಿ ಸಾಕ್ಷಾತ್ ಮಲ್ಲಿಕಾರ್ಜುನ ಮಿಂದ ಸ್ನಾನ ಮಾಡ್ತಕ್ಕಂಥ ಕಾವೇರಿ ಮಹಾವಿಷ್ಣು ಸಾಕ್ಷಾತ್ ಈಶ್ವರನಿಗೆ ಅರ್ಪಿಸ್ತಕ್ಕಂಥ ಕಾವೇರಿ ಸಾಕ್ಷಾತ್ ಅರ್ಜುನನ ಮುಖಾಂತರವಾಗಿ ಇವಳು ಪೂಜೆ ಪುನಸ್ಕಾರಕ್ಕೆ ಇನ್ನಷ್ಟು ಮೆರುಗ ತಂದಿರತಕ್ಕಂಥ ಕಾವೇರಿ ಈ ಕಾವೇರಿಯನ್ನು ನೀವು ಸುಮ್ಮನೆ ತಲೆ ಮೇಲೆ ಇಟ್ಕೊಂಡಿದ್ರೆ ಪರಮೇಶ್ವರನಿಗೆ ತಂದು ಅಭಿಷೇಕವನ್ನು ಮಾಡಿದಾಗ ಆ ಕಂಠದಲ್ಲಿ ಆಹಾ ಆನಂದವಂತೆ ಅದಕ್ಕೆ ಮಲ್ಲಿಕಾರ್ಜುನ ಇಲ್ಲರ್ದಾನೆ ಶಿರೋದ್ಧಾರ ಅಂದರೆ ಈ ಮಲ್ಲಿಕಾರ್ಜುನ ಪಾತಾಳದಲ್ಲಿದ್ದಾನೆ ಅದಕ್ಕೆ ತೊಡಿಕಾನ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ನೀವು ಹೋಗಿ ಈ ಕಾವೇರಿನ ಯಾರು ಪೂಜೆ ಪುನಸ್ಕಾರ ಮಾಡ್ತೀರಾ ನಿಮ್ಮ ಇಷ್ಟಾರ್ಥ ಸಿದ್ಧಿ ಏಳು ಜನ್ಮ ಪಾಪಕರ್ಮಗಳು ತೊರೆಯುತ್ತೇನೋ ಸತ್ಯಾಂಶಕ್ಕೆ ನೀವು ಪಾತ್ರ ಆಗಬೇಕು